ಕಲಿತೋ ಇಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ನೀ ಕೇಳು, ಅಕ್ಷರ ಸೂರ್ಯನಿಗೆದುರಾಗಿ ಅರಿವಿನ ಬೆಳಕಿನ ಕಡೆ ಸಾಗಿ, ಕತ್ತಲೆ ಸೀಳಿ ಬೆಳಕನ್ನು ಪಡೆವ. ಜ್ಞಾನದ ಬೀಜವ ಬಿತ್ತೋಣ, ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ. ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ. ಇಲ್ಲ ಕಲಿತೋರಿಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ನೀ ಕೇಳು, ನೀ ಕೇಳು. ನಮಸ್ಕಾರ ರಮೇಶಪ್ಪ. ಏನ್ ರಾಮೇಗೌಡ, ಎಷ್ಟ್ ದಿವಸ ಆಗೋಯ್ತೀನಿ ನೋಡಿ. ಊರ್ನಾಗ ಇರ್ಲಿಲ್ಲ ಕಣ, ಕೆಲಸ ಇತ್ತು. ನಮ್ ಕುಳ್ಳಿಂಗೆ ಓದ್ಬೇಕು ಬರಿಬೇಕು ಅಂತಂದ್ರೆ ಬೋ ಆಸೆ. ಹೋಗ್ಲ ಕಲಿ ಹೋಗ್ಲ ಅಂದ್ರೆ ನಾಚಿಕೆ ಅನ್ಬಿಟ್ಟು ನಾ ಬರೋ ಗಂಟ ಕಾಯ್ಕೊಂಡಿದ್ದು ನಾನು ಕರ್ಕ ಬಂದವನೆ. ರಮೇಶಪ್ಪ ಹಂಗೆ ಹೇಳ್ಕೊಟ್ಟಂಗೆ ಅವ್ನಿಗೆ ಹೋಗ್ಕೊಟ್ಬಿಡು. ಅದ್ರ ನಾಚಿಕೆ ಭಯ ಪಟ್ಕೊಳ್ಳೋದೇನಿಲ್ಲ ಆಯ್ತ ಗೌಡ್ರೆ. ಈಗ ಅನಕ್ಷರಸ್ಥರಿಗೆ ವಿದ್ಯೆ ಹೊಳ್ಕೊಳ್ಳೋದೆಲ್ಲ ಗೀತ ಅವನ ಕೆಲಸ. ಹ್ಮ್, ನೀನ್ ಅವ್ರ ಹತ್ರ ಹೇಳಿಸ್ಕೊ, ಅವ್ರು ಹೇಳ್ಕೊಡ್ತಾರೆ. ಆ ಹುಡುಗಿ ಹತ್ರ ನಾನು ಹೇಳಿಸ್ಕೋದ? ಯಾಕಲ್ಲ ಹೆದರ್ಕೆ? ಹೆದರ್ಕೆ ಏನಿಲ್ಲ, ಭಯ. ಭಯ ಯಾಕಲ್ಲ? ನಾನು ಒಬ್ನೇ ಅಂತ ಕಾರಣ. ಹಾಗ್ಯಾಕಂತೀರಾ? ಈಗ ನೀವು ಒಬ್ರೇ ಇರ್ಬೋದು, ಆಮೇಲೆ ನಿಮ್ಮಂತ ಅನಕ್ಷರಸ್ಥರು ಆಸಕ್ತಿ ಇರೋರು ಇನ್ನು ತುಂಬಾ ಜನ ಬರ್ತಾರೆ, ಆಗ ನೀವೆಲ್ಲ ಒಟ್ಟಿಗೆ ಕಲ್ತ್ಕೋಬಹುದು. ಇವತ್ ಸಂಜೆ 5 ಗಂಟೆಗೆ ಕ್ಲಾಸ್ ಇದೆ, ಮರಿಬೇಡಿ. ಸರಿ ಹಂಗಾರೆ ರಮೇಶಪ್ಪ, ನಾ ಬರ್ತೇನೆ ಸಂಜೆ ಮ್ಯಾಕೆ ನಮ್ ಕುಳ್ಳನ್ ಕಳ್ಸ್ಬಿಡ್ತು. ಏನಂದಲ್ಲಪ್ಪ, ಏನಾಯ್ತು? ಮೈ ಕೈ ಮಾಡ್ತಾ ಊಟ ಸೇರಲ್ಲ ಅಷ್ಟೇ ತಾನೇ. ತಕೋ ಇದನ್ನ, ಮೂರ್ ದಪ್ಪ ತಕೋ ಬಿಸ್ತೀರ್ನಾಗೆ. ಇದು ಜೇನ್ ತುಪ್ಪ ತಕ್ತಾ ಇದ್ ತಗೋ, ಇದು ತಕೋ ಜೇನ್ ತುಪ್ಪ ತಕ್ತಾ ಇದು. ಏನು ಗೀತವ ರಮೇಶಪ್ಪ, ಬನ್ನಿ. ಏನು ಇಷ್ಟೂರ ನಿಮ್ಮನ್ನೇ ನೋಡೋಣ ಅಂತ ಬಂದ್ವಿ. ಏನು ನೀವು ಹಳ್ಳಿಲಿ ಎಲ್ರಿಗೂ ಔಷಧಿ ಕೊಡ್ತೀರಂತಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ವಿ. ಅಯ್ಯೋ ಅದು ತಿಳ್ಕೊಳ್ಳೋದೇನೈತವ, ನಮ್ಮ ಅಜ್ಜಿ ಕೊಡ್ತಾ ಇದ್ರು, ಯಾರಾದ್ರೂ ಬಂದ್ರೆ ಅವ್ರಿಗೆ ಔಷಧಿ ಕೊಡ್ತೀನಿ, ಇಲ್ಲ ಅಂದ್ರೆ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೀವ್ ಯಾಕೆ ನಮ್ ಕೇಂದ್ರಕ್ಕೆ ಬಂದು ಹಳ್ಳಿ ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಬಾರ್ದು? ಹೌದು, ಎಲ್ಲ ವಿಷಯಗಳು ನಮ್ ಜೊತೆಗೆ ಹೋಗ್ಬಿಡ್ಬಾರ್ದು, ಅದು 4 ಜನಕ್ಕೆ ತಿಳುವಳಿಕೆ ನೀಡಿ ಅದರಿಂದ ಎಲ್ಲರಿಗೂ ಉಪಯೋಗ ಆಗ್ಬೇಕು. ಹಾಗಿದ್ರೆ ನಾನು ಶನಿವಾರ ಬೆಳಿಗ್ಗೆ ಕೇಂದ್ರಕ್ಕೆ ಬನ್ನಿ, ಹಳ್ಳಿ ಜನರಿಗೆಲ್ಲ ನಾನು ಹೇಳಿರ್ತೀನಿ. ಆಯ್ತಪ್ಪ, ಖಂಡಿತ ಬರ್ತೀನಿ. ನಮ್ಮಿಂದ ಉಪಯೋಗ ಆದ್ರೆ 4 ಜನಕ್ಕೆ ನನಗೂ ಸಂತೋಷ. ಸರಿ ಅನ್ಪೂರ್ಣಮ್ಮ ಅವರೇ, ನಾನು ಹೊರಡ್ತೀನಿ. ಏನಾರ ಕಂಡ್ಬಿಟ್ರೆ ಸಾಕಲ್ಲ, ಊರೂರಿಗೆಲ್ಲ ತೋರಿಸ್ಬಿಟ್ಟು ಸಮಾಧಾನವೆಲ್ಲ ಬರ್ತದಲ್ಲ, ಬರ್ತದಲ್ಲಿ ಓದ್ಲ ಅವಸ್ಥೆ ನೋಡ್ರಾ. ನನ್ಗೆ ಲೋಲಕ್ಕೊಂದು ಸುಮಿರೋ, ನೀನ್ ಓದ್ತಿಲ್ಲ ಸುಮಾರಿಗೆ, ಅದೇನ್ ಓದೋಣ? ಅದೇ ನೋಡ್ಮ ಜಲ್ದಿ. ಇವತ್ತು 10 ತಾರೀಕು ಅಲ್ವಾ, ತಾಯಿ ಮತ್ತು ಸಂಗಡಿ ಸೋಬಾನೆ ಪದವಂತ. ಅಲ್ಲ ಕಾರಣ ಸೋಬಾನೆ ಕಲ್ತು ಈ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ನಿಂಬಿಟ್ಟೇ ಕಲು. ನಮ್ ಮಕ್ಳು ಮರಿಗಳಿಗೆ ಮದುವೆ ಮಾಡೋ ಸೋಮನೆ ಪದೋಡಾರ್ಲ, ನಮ್ ದೊಡ್ಡ ಅಜ್ಜಿ ಚಿಕ್ಕಜ್ಜಿ ಎಲ್ಲ ಮುದುಕರು ಸುತ್ತಬಿಟ್ರೆ ಮಾಡುದು. ಸೋಮನೆ ಪಂಕ್ತಿ ಮಕ್ಕಳೆಲ್ಲ ಕಲ್ತಿಗಳಿಕಲ್ಲ, ಸೋಮನೆ ಪದ ಎಲ್ಲ ಆಡ್ತಾ ಹೆಂಗಸರು ಕುಂತ್ಕಂದ್ರೆ ಇಟ್ಟು ಸೊಪ್ಪು ಮಾಡಿಕೊರಲ್ಲ. ಗೂಬೆ ಬಿಡತ್ತದೆ, ಒಂದಿನ ಇಟ್ಟು ಸೊಪ್ಪ ಹೆಂಗೋ ಬೇಸ್ಗೆ ತಿನ್ಬೇಕಲ್ಲ. ನಮ್ ಹೆಂಡತಿಗಳೆಲ್ಲ ಕಲ್ತ್ಕೊಂಡ್ರೆ ಮುಂದಕ್ಕೆ ನಮ್ಮ ಮಕ್ಳು ಮೊಮ್ಮಕ್ಳಿಗೆ ಸೋಮನೆ ಪದ ಆಗ್ತದೆ ಅಲ್ವಾ? ಅಷ್ಟೇ ಅಲ್ಲ, ಅನ್ಪೂರ್ಣ ಅವರಿಂದ ಮನೆ ವೈದ್ಯ ಪಠ ಮನೆಗೂ ರೋಗ ಬಂದದ. ಮನೆ ರೋಗ ಅಲ್ಲ, ಮನೆಯಿರುವ ಮಕ್ಕಳು ಮರಿ ದನ ಹಸ ಕರುಗಳಿಗೆ ಕಾಯಿಲೆ ಕಸಾಲೆ ಬಂದಾಗ ಅದಕ್ಕೆ ವೈದ್ಯ ಮಾಡುದ ನಮ್ಮ ಅವರು ಹೇಳ್ಕೊಟ್ಟರು. ಕನ್ನಡ ವೈದ್ಯ ಮಾಡುದು ಗೊತ್ತದ ಕರ್ಲ, ನಮಗ್ ಗೊತ್ತಿಲ್ದೇ ವಿಶೇಷವಾಗಿ ಹೇಳಿದ್ರೆ ಕಲ್ತ್ಕೊಂಬತ್ತೇ. ಅಷ್ಟೇ ಅಲ್ಲ ಕಂದ್ರಲ್ಲ, ನಾಳ್ಗೆ ನಾಳಿದ್ಕೆ ಮಕ್ಕಳಿಗೆ ನೀತಿ ಕಥೆ ಹೇಳ್ಕೊಟ್ರ. ಇದೆಲ್ಲ ಮಕ್ಕಳಿಗೆ ನಮ್ಗಲ್ಲಕ ನಡ್ರಲ್ಲ. ಮಕ್ಕಳ ಹೇಳುದಂದ್ರೆ ಮಂಗ, ಮಕ್ಕಳು ಏನಾರು ಒಂದ್ ಒಳ್ಳೆದ ಕಲ್ತ್ಕೊಂಡು ನಾವು ಸಂತೋಷವಾಗಿ ಬೇಸರ ಆಗಿ ಮನೇಲಿ ಬಿದ್ದಿದ್ದಾಗ ಒಂದ್ ಹೇಳಿದ್ರೆ ಎಷ್ಟ್ ಅನುಕೂಲ ಆಯ್ತದ ನಮ್ಗೆ. ನೀತಿ ಕಥೆಗಳನ್ನು ಹಂಗಾರ ಕಲಿಸ್ಬೇಕಲ್ಲ. ಎಷ್ಟ್ ಗಂಟೆಗೆ ಇದ್ದ ನೋಡೋಣ. ಅದು ರಮೇಶಪ್ಪ, ರಮೇಶಪ್ಪ. ನಮಸ್ಕಾರ. ನಮಸ್ಕಾರ. ಇವರೆಲ್ಲ ಯಾರು? ಇವ್ರು ಮಂಜ ಅಂತ. ನಾನು ಶಂಕರಕಣವ. ನಾನು ಗುರು ಅಂತ. ನಾನು ಮಾದೇವ ಅಂತ. ಇವ್ರು ಯಾರು ಅಕ್ಷರ ಕಲ್ತಿಲ್ಲ, ಕಲಿಬೇಕು ಅಂತ ಬೋ ಆಸೆ, ಅದಕ್ಕೆ ನನ್ನ ಜೊತೆ ಕರ್ಕೊ ಬಂದಿನಿ ಕಣವ. ಹೌದಾ, ತುಂಬಾ ಒಳ್ಳೇದಾಯ್ತು, ಬನ್ನಿ ಒಳಕ್ಕೆ. ಇಲ್ಲಿ ನೋಡಿ, ಅಕ್ಷರ ಆರೋಗ್ಯ 1,
ಅಕ್ಷರ ಆರೋಗ್ಯ ಎರಡು, ಅಕ್ಷರ ಆರೋಗ್ಯ ಮೂರು. ಇದರ ಜೊತೆಗೆ ಒಂದು ಸ್ಲೇಟ್. ಇದನ್ನ ನಮ್ಮ ಕೇಂದ್ರದಿಂದ ಯಾರು ಆಸಕ್ತಿಯಿಂದ ಬರ್ತಾರೋ ಅಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡ್ತೀವಿ. ಈಗ ಎಲ್ಲರೂ ನಿಮ್ ಸ್ಲೇಟ್ ಅನ್ನು ತೆಗಿರಿ. ಶುರು ಮಾಡೋಣ. ಪಾಠ ಒಂದು, ಕೆಲಸ ಎಲ್ಲ ಬರೀರಿ. ಹೆಂಗ್ ಬರೆಯೋದು? ನೀವು ಇವತ್ತೇ ಮೊದಲನೇ ದಿನ ಅಲ್ವಾ ಬಂದಿರೋದು, ಹೇಗ್ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಕುಂಬಳಕಾಯಿ ಗೊತ್ತಲ್ವಾ ಹೇಗ್ ಬರೆಯೋದು ಅಂತ? ಅಥವಾ ಕೋಳಿ ಮೊಟ್ಟೆ ನೋಡಿ, ಒಂದು ದಪ್ಪು ಕೋಳಿ ಮೊಟ್ಟೆ ಬರೀರಿ, ಅದ್ರ ಮೇಲೆ ಒಂದು ಗೆರೆ, ಅದ್ರ ಮೇಲೆ ಒಂದು ಚಿಕ್ಕ ಕೋಳಿ ಮೊಟ್ಟೆ, ಮತ್ತೆ ಗೆರೆ, ಆಮೇಲೆ ಒಂದು ಸಣ್ಣ ಕೋಳಿ ಮೊಟ್ಟೆ ಕೆ. ಗೊತ್ತಾಯ್ತಾ? ಮತ್ತೆ ಲಾ ಹೇಗ್ ಬರೆಯೋದು? ಅರ್ಧ ಕೋಳಿ ಮೊಟ್ಟೆ ತಗೊಳ್ಳಿ, ಅರ್ಧ, ಇಲ್ಲಿ ಚಿಕ್ಕದಾಗಿ ಒಂದು ಕೋಳಿ ಮೊಟ್ಟೆ, ಲಾಲ್. ಸಾ ಹೇಗ್ ಬರೆಯೋದು? ಹೀಗೊಂದು ಹೀಗೊಂದು ಹಾಕಿ ಇನ್ನೊಂದು ಕೋಳಿ ಮೊಟ್ಟೆ ಬರೆದು ಅದ್ರ ಮೇಲೆ ಒಂದು ಗೆರೆ, ಹೀಗೊಂದು ಗೆರೆ. ಕೆಲಸ ಗೊತ್ತಾಯ್ತಾ? ಮತ್ತೆ ಇದು ಮೂರು ಅಕ್ಷರ ಇಟ್ಕೊಂಡು ಇನ್ನೂ ಒಂದು ಪದ ಮಾಡೋಣ. ಸಾ ಲಾ ಕೆ. ಸಲಕೆ ಅಂದ್ರೆ ಏನ್ ಹೇಳಿ? ಓ, ನಾವು ಕೆಲಸ ಮಾಡೋಕೆ ಉಪಯೋಗಿಸ್ತೀವಲ್ಲ ಅದಲ್ವಾ? ಹೌದು, ಸಲಕೆ ಕೆಲಸ. ಈಗ ಈ ಮೂರು ಅಕ್ಷರಗಳನ್ನ ಬಳಸಿ ಹೇಗೆ ಪದ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ನಾನು ಹೇಗೆ ಹೇಳ್ಕೊಡ್ತೀನಿ ಹಾಗೆ ನೀವೆಲ್ಲರೂ ಹೇಳ್ತೀರಾ ಅಲ್ವಾ? ಕೆಲಸ ಕೆಲಸ ಕೆಲಸಕ್ಕೆ ಸಲಕೆ, ಕೆಲಸಕ್ಕೆ ಸಲಕೆ, ಸಲಕೆ ಕೆಲಸ, ಸಲಕೆ ಕೆಲಸ, ಸಕಲ ಕೆಲಸ, ಸಕಲ ಕೆಲಸ, ಕೆಲಸ ಕೆಲಸ, ಸಕಲ ಕೆಲಸ, ಸಕಲ ಕೆಲಸ, ಕೆಲಸಕ್ಕೆ ಸಲಕೆ, ಕೆಲಸಕ್ಕೆ ಸಲಕೆ, ಸಲಕೆ ಕೆಲಸ. ಅಮೃತ ಬಳ್ಳಿ ಬಿಟ್ರೆ ಇದು ಬಳ್ಳಿ, ಇದು ಸಾಯದೇ ಇಲ್ಲ. ಇದು ಬಳ್ಳಿ ಮಳೆ ಬರಲಿಲ್ಲ, ನೀರ್ ಹಾಕಲಿಲ್ಲ ಅಂದ್ರೂ ಸಾಯಲ್ಲ. ತಿರ್ಗಾ ನೀರ್ ಬಿದ್ದಾಗ ಚಿಗುರ್ಕೊಳಕ್ ಶುರು ಮಾಡುತ್ತೆ. ಇದು ಜ್ವರಕ್ಕೆ, ಸಕ್ಕರೆ ಕಾಯಿಲೆಗೆ, ಮತ್ತೆ ಇದ್ರ ರಸ ಕೂಡ ಈ ಕಾಮಾಲೆ ರೋಗಕ್ಕೆ ಊರಕ್ಕೂ ಬಂತು. ಇದು ತುಂಬಾ ಎಲ್ಲದಕ್ಕೂ ಒಳ್ಳೇದು. ಇದನ್ನ ತಂದು ಹಿಂಗೆ ಇಷ್ಟು ಹಿಂಗೆ ಕಿತ್ಕೊಂಡ್ ಬರ್ಬೋದು, ಇಲ್ಲ ಬರೀ ಎಲೆ ತರ್ಬೋದು. ಜಜ್ಜಿಬಿಟ್ಟು ಕುದಿಸಿ ಕಷಾಯ ಮಾಡ್ಬೇಕು. ಕಷಾಯ ಮಾಡೋದು ಅಂದ್ರೆ ನಾಲ್ಕು ಲೋಟ ನೀರಿಗೆ ಇದನ್ನ ಹಾಕಿ ಒಂದು ಲೋಟಕ್ಕೆ ಹಿಂಗಿಸ್ಬೇಕು. ಒಂದ್ ಲೋಟ ಆಗೋವರೆಗೂ ಸಣ್ಣ ಊರಿನಲ್ಲಿ ಕುದಿಸಿ ಅದನ್ನ ಒಂದ್ ಲೋಟ ಮಾಡ್ಕೊಂಡು ಅದನ್ನ ಕುಡಿಬೇಕು. ಜ್ವರಕ್ಕೆ ತುಂಬಾ ಒಳ್ಳೇದು. ಆಡ್ಸೋಗೆ ಅಂತ ಇದು ಎಲ್ಲರೂ ಮನೆಯಲ್ಲಿ ಕೂಡ ಕಡ್ಡಿ ಒಂದೊಂದ್ ಕಡ್ಡಿ ನೆಟ್ಕೊಂಡ್ರೆ ಬೆಳೆಯುತ್ತೆ, ಬೆಳ್ಕೊಳ್ಬಹುದು. ಕೆಮ್ಮು ದಮ್ಮು ಬಂದಾಗ, ಮಾಮೂಲಿ ಕೆಮ್ಮು ಬರ್ತಲ್ಲ ಶೀತ ಆದಾಗ, ಇದು ಸೊಪ್ಪಿಂದ ರಸ ತೆಗೆದ್ಬಿಟ್ಟು ಅದರಲ್ಲಿ ಜೇನುತುಪ್ಪ ಸೇರಿಸ್ಬೋದು, ಇಲ್ಲ ಹಾಗೆ ಬೇಕಾದ್ರೂ ಸೇರಿಸಿ ಕುಡಿಬೋದು. ಕುಡಿದ್ರೆ ಕಫ ಎಲ್ಲ ಕಟ್ ಆಗ್ಬಿಟ್ಟು ಕೆಮ್ಮು ಎಲ್ಲ ಕಮ್ಮಿ. ಇದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ರಥದಲ್ಲಿ ಕೈ ಇದು ಇದು ಈ ಚವನಪ್ರಾಶ ಚವನಪ್ರಾಶ ಅಂತಂದ್ಬಿಟ್ಟು ಎಲ್ಲ ಕೇಳ್ತಿರಲ್ಲ, ಅದರಲ್ಲಿ ಮುಖ್ಯವಾಗಿ ಬೀಳೋ ಅಂತದ್ದು. ಇದನ್ನ ಚವನ ಋಷಿಗಳು ಇದನ್ನ ತಗೊಂಡು ಮುದುಕರಾಗಿದ್ದವರು ಹುಡುಗ ಆದ್ರಂತೆ. ಅಷ್ಟು ಒಳ್ಳೆ ಪ್ರಭಾವ ಇರೋವಂಥದ್ದು. ಇದಕ್ಕೆ ಧಾತ್ರಿ ಅಂತಾನು ಹೆಸರಿದೆ, ಭೂಮಿ ತಾಯಿಗೆ ಸಮಾನ ಅಂತ. ಇದೊಂದಿದ್ರೆ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋ ಅರ್ಥದಲ್ಲಿ ಆ ರೀತಿ ಹೇಳಿದ್ದಾರೆ. ಇದು ಕೂಡ ಎಲ್ಲ ಹೇಳಿದ್ನಲ್ಲ, ಈಗ ಹುಡುಗ ಆಗ್ಬೋದು ಅಂತಂದ್ಮೇಲೆ ಇನ್ನೇನಕ್ಕೂ ಬೇರೆ ವಿಚಾರ ಮಾತಾಡೋ ಹಂಗೆ ಇಲ್ಲ. ಇದರಲ್ಲಿ ನೀವು ಅಡುಗೆಗೆ ಕೂಡ ಇದರ ಚಟ್ನಿ ಅದೆಲ್ಲ ಮಾಡಿ ಇಟ್ಕೊಂಡು ತಿನ್ಬೋದು. ಇದನ್ನು ದಿವಸ ಕೆಲವು ಪದಾರ್ಥ ಐದು ಪದಾರ್ಥಗಳನ್ನು ದಿವಸ ತಿನ್ನಬೇಕು ಅಂತ ಹೇಳಿದ್ದಾರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ. ಅದರಲ್ಲಿ ಇದು ಒಂದು, ಇದನ್ನು ದಿವಸ ತಿನ್ನಬೇಕು ಅಂತ ಅಂದ್ಬಿಟ್ಟು. ಇದು ಇದರ ಪುಡಿ ಕೂಡ ಕೂದಲನ್ನು ಬೆಳೆಸೋದಕ್ಕೆ ಮತ್ತು ಕರಿಯಾಗೋದಕ್ಕೆ, ಇದು ಯಾವುದಕ್ಕೂ ಉಪಯೋಗ ಆಗಲ್ಲ ಅಂತಲೇ ಇಲ್ಲ. ಈ ಅನುಪಾನ ಅಂತ ಹೇಳ್ತೀವಲ್ಲ, ಮಜ್ಜಿಗೆಯಲ್ಲಿ ತೊಗೊಳ್ಳೋದು, ಬಿಸಿ ನೀರಲ್ಲಿ ತೊಗೊಳ್ಳೋದು, ಜೇನುತುಪ್ಪದಲ್ಲಿ ತೊಗೊಳ್ಳೋದು, ಹಾಗೆ ವಿಧ ವಿಧವಾಗಿ ತೊಗೊಂಡು ಆ ಕಾಯಿಲೆಗೆ ಇದನ್ನು ತೊಗೊಂಡು. ಇದು ನೋಡಿದ್ದೀರಾ ನೀವು, ಶಂಖದ ಹೂವು ಅಂತ ಹೇಳ್ತೀವಲ್ಲ, ನೀಲಿದು ಬಿಳಿದು ಎಲ್ಲ ಬಿಡುತ್ತೆ, ಪೂಜೆಗೆಲ್ಲ ಉಪಯೋಗಿಸ್ತೀವಿ. ಇದು ಬುದ್ಧಿಯ ಬೆಳವಣಿಗೆಗೆ
ತುಂಬಾ ಜಾಣರಾಗೋದಕ್ಕೆ, ಚುರುಕಾಗೋದಕ್ಕೆ, ಕೆಲವ್ರಿಗೆ ಬುದ್ಧಿ ಮಂದಾಗಿರುತ್ತಲ್ಲ ಅವ್ರಿಗೆ, ಆಮೇಲೆ ಕೆಲವ್ರಿಗೆ ತಲೆ ಕೆಡುತ್ತೆ, ಅದಕ್ಕೆ ಅದರಲ್ಲೆಲ್ಲ ಇದು ಅತ್ಯುತ್ತಮವಾದದ್ದು. ಇದರ ರಸ ಕುಡಿಯೋದು ಇದ್ರದ್ದು. ಅದು ತಯವ ಅದೇ ಕಲ್ಯಾಣವೆಸಿತೆ, ಅದು ಒಳ್ಳೆ ಪದ. ಆ ಪದ ಆಡುತ್ತಾಯವ? ಸರಿ ಸರಿ. ಕಲ್ಯಾಣ ನೀರೇ ಕಾರುಣ್ಯ ಮೂರ್ತಿಗೆ, ಕಲ್ಯಾಣ ನೀರೇ ಜನರಲ್ಲ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ಕಲ್ಯಾಣ ನೀರೇ ಕಾರುಣ್ಯ ಮೂರ್ತಿಗೆ, ಕಲ್ಯಾಣ ನೀರೇ ಜನರೆಲ್ಲ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ಕೊರಳ ಹಿರಿಯಣ್ಣ ಕಲ್ಯಾಣವೇ ಸೀತೆ ಕಲ್ಯಾಣವೇ. ತಾಳಿ ಕಟ್ಟುವಾಗರ ಪಂಗೆ ನಗು ಬಂದು, ತಾಳಿ ಕಟ್ಟೆಣ್ಣ ಕರಕೊಂಡು. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ತಾಳಿ ಕಟ್ಟೆ ಅವರಪ್ಪಂಗೆ ಬಂತು ಕಡು ದೂಕ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ಕಲ್ಯಾಣ ನೀರೇ ಕಾರುಣ್ಯ ಮೂರ್ತಿಗೆ, ಕಲ್ಯಾಣ ನೀರೇ ಜನರೆಲ್ಲ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಕಲ್ಯಾಣವೇ. ಒನಕೆ ಗಾತೂರಕ್ಕೆ ಕಣ ಕಾಲ ಬಿಟ್ಟುಕೊಂಡು, ಗಣಕೆಯ ಸೊಪ್ಪ ಮುಡುಕೊಂಡು. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣ ನೀರೇ ಕಾರುಣ್ಯ ಮೂರ್ತಿಗೆ, ಕಲ್ಯಾಣ ನೀರೇ ಜನರೆಲ್ಲ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ಕಕ್ಕೆ ಮರದಡಿಯಲ್ಲಿ ಕೂ ಕೇಳಿಯೋ ನರೆ, ಕೊಕ್ಕರೆ ಮೀಸೆ ಕೊನೆ ಮೀಸೆ. ಕಲ್ಯಾಣವೇ. ಇಷ್ಟು ಹೊತ್ತಾದ್ರೂ ಯಾರು ಬರ್ಲೇ ಇಲ್ವಲ್ಲ ರಮೇಶ್, ಇದ್ರ ಬಗ್ಗೆ ಎಲ್ಲರೂ ಗೊತ್ತಿದೆ ತಾನೆ? ಸ್ವಸಹಾಯ ಗುಂಪಿನ ಬಗ್ಗೆ ಚರ್ಚಾ ಮಂಡಳಿ ಇದೆ ಅಂತ ಒಂದ್ ವಾರಕ್ ಮುಂಚೆನೆ ಎಲ್ರಿಗೂ ತಿಳಿಸಿದ್ದೇನೆ, ನೋಟಿಸ್ ಬೋರ್ಡ್ ನಲ್ಲೂ ಹಾಕಿದ್ದೇನೆ. ಆದ್ರೂ ಯಾರು ಬಂದಿಲ್ಲ, ನನಗೆ ಅರ್ಥನೇ ಆಗ್ತಿಲ್ಲ. ಈ ಹಿಂದೆ ಯಾವತ್ತೂ ಹೀಗಾಗಿರ್ಲಿಲ್ಲ ಪ್ರಕಾಶ್. ಇದ್ರಲ್ಲೇನೋ ತಪ್ಪಾಗಿರ್ಬೇಕು ಅನ್ಸುತ್ತೆ ರಮೇಶ್, ಈ ಹಳ್ಳಿಲಿ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನಿರಾಶ ಆಗ್ಬೇಡಿ, ನಾವು ಮೊದಲು ತಪ್ಪೆಲ್ಲ ಆಗಿದೆ ಅಂತ ತಿಳ್ಕೊಂಡು ನಂತರ ಅದಕ್ಕೆ ಪರಿಹಾರ ಕಂಡುಹಿಡಿಯೋಣ. ಏನೇ ಆದ್ರೂ ನೀವು ಬಂದಿದ್ ವ್ಯರ್ಥ ಆಯ್ತಲ್ಲ. ಖಂಡಿತವಾಗ್ಲೂ ಇಲ್ಲ, ನೋಡಲ್ ಪ್ರೇರಕನಾಗಿ ಕೇಂದ್ರಕ್ಕೆ ಬರಲೇಬೇಕಿತ್ತು. ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವೊಂದು ಕೆಲಸ ಮಾಡಿ, ನೀವು ಚರ್ಚಾ ಮಂಡಳಿ ಯಾವತ್ತು ಇಟ್ಕೋತೀರಾ ತಿಳಿಸಿ, ನಾನು ಅವತ್ತು ಖಂಡಿತ ಬಂದೇ ಬರ್ತೀನಿ. ಆಯ್ತು, ಹಾಗೆ ಮಾಡ್ತೀನಿ. ಇದಕ್ಕೆ ಕಾರಣ ಏನು ಅಂತ ಕಂಡಿಡ್ತೀನಿ, ಪರಿಹಾರ ಸಿಕ್ತಾ ಇದ್ರೆ ನಿಮಗೆ ತಿಳಿಸ್ತೀನಿ. ಹಾ, ನಾ ಬರ್ತೀನಿ ಅವತ್ತು. ರೂಪಾ, ಏ ರೂಪ್ಲಾ, ರೂಪ್ಲಾ, ಎಲ್ಲಿ ಹೋದ ಇವನು? ಓಹೋ, ಇಲ್ಲಿದೆಯಾ? ಯಾಕೆ ರೂಪ್ಲಾ, ಏನು ಕೆಲಸ ಇಲ್ವಾ? ಕೆಲಸ ಮಾಡೋಕ್ಕೇನೋ ಬೇಕಾದಷ್ಟು ಐತೆ, ಆದರೆ ಮಾಡಿಟ್ಟಿರೋ ವಸ್ತು ನೋಡಿದೆ ಕೆಲಸ ಮಾಡೋಕ್ಕೆ ಭಯ ಆಗುತ್ತೆ. ಏನಂಗಂದ್ರೆ
ಇದೆಲ್ಲ ಹೀಗೆ ಉಳ್ಬಿಟ್ರೆ ಏನ್ ಮಾಡಿದ್ರೆ ರಮೇಶಪ್ಪ? ಮಾರಾಟ ಆಗಿದ್ರೆ ಹಣ ಬಂದಿರೋದು, ಆ ದುಡ್ಡಲ್ಲಿ ಬೆತ್ತ ತಗೋಬೋದಿತ್ತು. ಈಗ ದುಡ್ಡೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಆ ಲಿಂಗಣ್ಣನ ಮಾತು ಕಟ್ಕೊಂಡು ನಾನು ಹಾಳಾಗ್ಬಿಟ್ಟೆ. ಏಕೆ ಲಿಂಗಣ್ಣ ಏನ್ ಮಾಡ್ದ? ಪಾಪ, ಪೇಟೆಯಿಂದ ಒಂದಷ್ಟು ವ್ಯಾಪಾರಿಗಳು ಬಂದಿದ್ರು, ತುಂಬಾ ಕಡಿಮೆ ಬೆಲೆ ಕೇಳಿದ್ರು. ನಾವೇ ಮಾರಾಟ ಮಾಡೋದಂತ ಲಿಂಗಣ್ಣ ಹೇಳ್ದ. ಅವ್ರು ನಮ್ಮನ್ನ ದುರುಪಯೋಗ ಪಡಿಸ್ಕೋತಾರೆ ಅಂತ ನಮ್ ತಲೆ ಕೆಡಿಸ್ಬಿಟ. ಹಾ, ಅವನು ಹೇಳಿದ್ದು ಸರಿನೇ ಅಲ್ವಾ? ಹಾ, ನಮ್ಮ ಹಳ್ಳಿ ಹೆಂಗಸು ಯುವಕರು ಸೇರಿ ವ್ಯಾಪಾರ ಮಾಡ್ತಾರೆ ಅಂತ ಅನ್ಕೊಂಡ್ವಿ, ಆದ್ರೆ ಅದಾಗ್ಲಿಲ್ಲ. ಆ ವ್ಯಾಪಾರಿಗಳು ನಮ್ ಬದುಕೋಕೆ ಬಿಡಕ್ಕಿಲ್ಲ. ಹಣ ಇಲ್ಲದೆ ಏನ್ ಮಾಡಿದ್ರು ರಮೇಶಪ್ಪ? ನೀವು ಅದನ್ನೇ ಸರಿ ಅಂತೀರಾ? ಓ, ನನಗೀಗ ಅರ್ಥ ಆಯ್ತು ಯಾಕೆ ಕೇಂದ್ರಕ್ಕೆ ಯಾರೋ ಬರ್ಲಿಲ್ಲ ಅಂತ. ಎಲ್ರೂ ಮಾರಾಟಕ್ಕೆ ಹೋಗಿದ್ರಾ? ನಾವ್ ಮಾಡಿರೋ ವಸ್ತುಗಳನ್ನ ನಮ್ಮ ಹೆಂಗಸರು ಮಕ್ಕಳು ಬೀದ್ ಬೀದಿಲಿ ಮಾರಾಟ ಮಾಡ್ತಿದ್ದಾರೆ. ಏನು ಗಿಟ್ತಿಲ್ಲ, ಇದನ್ನ ನಂಬ್ಕೊಂಡು ಜೀವನ ಮಾಡಕ್ಕಾಗತ್ತ ರಮೇಶಪ್ಪ? ಯಾಕೆ ಆಗಲ್ಲ ರೂಪ್ಲ? ಎಷ್ಟೋ ಕಡೆ ಈ ರೀತಿ ವ್ಯಾಪಾರ ಮಾಡೋದು ಯಶಸ್ವಿ ಆಗಿದೆ. ಇಲ್ಲ ರಮೇಶಪ್ಪ, ನಾ ಬಿದ್ರೆ ಕೆಲಸ ಮಾಡ್ಕೊಂಡಿದ್ದಾಗ ತೊಂದ್ರೆನೇ ಇರ್ಲಿಲ್ಲ, ಜನ ನನ್ನ ಮಾಡ್ಕೊಡೋದನ್ನ ಕಾಯ್ಕೊಂಡಿರ್ತಿದ್ರು. ಈಗ ಅದನ್ನ ಯಾಕೆ ಮಾಡ್ತಿಲ್ಲ ಮತ್ತೆ? ಈ ಪ್ಲಾಸ್ಟಿಕ್ ಅಂತ ಬಂದ್ಬಿಟ್ಟು ನಮ್ ಬಿದ್ರು ಬಿಟ್ಟು ಯಾರು ಉಪಯೋಗಿಸ್ತಾರೆ ಹೇಳೋ? ಹಾಗಂದ್ಮೇಲೆ ನಾವು ಬದಲಾಗ್ಲೇಬೇಕು. ಬದಲಾವಣೆ ಅಂದ್ಮೇಲೆ ಬವಣೆ ಇದ್ದೇ ಇರುತ್ತೆ, ಯಶಸ್ಸು ಖಂಡಿತ. ಈಗ ನಿಮ್ಮನ್ನ ಕಾಡ್ತಾ ಇರೋದು ಹಣದ ಕೊರತೆ ತಾನೇ? ಹೌದು. ಅದನ್ನ ಸ್ವಸಹಾಯ ಗುಂಪಿನ ನಿವಾರಿಸಬಹುದು. ಅದಕ್ಕೋಸ್ಕರನೇ ನಾಡಿದ್ ಸಂಜೆ ಒಂದು ಮೀಟಿಂಗ್ ಕರೆದಿದ್ದೀನಿ, ಎಲ್ರೂ ಬನ್ನಿ. ನನಗೆ ಹಣ ಒದಗಿಸ್ಕೊಟ್ಬಿಟ್ರೆ ಸಾಕು, ನೆಮ್ಮದಿಯಿಂದ ಕೆಲಸ ಮಾಡ್ಕೊಂಡಿದ್ ಬಿಡ್ತೀನಿ. ಆಯ್ತು, ಒದಗಿಸೋಣ. ಮರೀದೆ ಎಲ್ರು ಮೀಟಿಂಗ್ ಬನ್ನಿ. ಬರ್ಲಾ? ಸರಿ ರಮೇಶಪ್ಪ. ಈಗಾಗಲೇ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ ಬಿದ್ರಳ್ಳಿ ತುಂಬಾ ಪ್ರಸಿದ್ಧಿ ಆಗ್ತಿದೆ. ಇದಕ್ಕೆ ಕಾರಣ ನಮ್ಮ ರೂಪ್ಲಾ ನಾಯಕ, ತಾಯವ್ವ, ಲಿಂಗಣ್ಣ, ಬಡಗಿ ರಾಮಯ್ಯನವ್. ಇದ್ರ ಬಗ್ಗೆ ಪೇಪರ್ ನಲ್ಲಿ ಕೂಡ ಬಂದಿದೆ. ಪೇಪರ್ ನಲ್ಲಿ ನಮ್ಮ ಹಳ್ಳಿನ ಕಲಾಗ್ರಾಮ ಅಂತ ಕರೆದಿದ್ದಾರೆ. ಆದ್ರೆ ನಾವ್ ಮಾಡಿರೋ ವಸ್ತು ಕೊಂಡ್ಕೊಳ್ಳಕ್ಕೆ ಯಾರು ಬರ್ತಾ ಇಲ್ವೇ? ಈಗ ಮಾಡಿರೋ ವಸ್ತು ರಾಶಿ ಬಿದ್ದಿದೆ, ಅದು ನೆನ್ಸ್ಕೊಂಡ್ರೆ ನಾನು ನಿದ್ದೆ ಬರಕಿಲ್ಲ. ಪೇಪರ್ ನಾಗ ಹೆಸರು ಬಂದ್ರೆ ಹೊಟ್ಟೆ ತುಂಬುತ್ತದ? ಇದನ್ನೆಲ್ಲ ಹೆಂಗ್ ಮಾಡೋದು ಅಂತ ಹೇಳು ರಮೇಶಪ್ಪ. ನೀನ್ ಹೇಳೋ ಮಾತು ಸತ್ಯ ಇದೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾನು ಸಭೆ ಕರೆದಿರೋದು. ನೋಡಿ, ಇದಕ್ಕೆಲ್ಲ ಪರಿಹಾರ ಒಂದೇ, ನಾವು ತಯಾರು ಮಾಡೋ ವಸ್ತುಗಳನ್ನ ನಾವೇ ಮಾರಾಟ ಮಾಡೋದು. ಅದಷ್ಟು ಸುಲಭ ಅಲ್ಲ ರಮೇಶಪ್ಪ. ನಾವ್ ಹೆಂಗಸರೆಲ್ಲರೂ ಅದನ್ನು ಮಾಡಿದ್ವಿ, ಆದ್ರೆ ಬೀದ್ ಬೀದಿ ಮನ್ ಮನೆ ಅಳುದ್ರು 50 ರೂಪಾಯಿ ಕೂಡ ಸಿಕ್ಲಿಲ್ಲ ಅಂತೀನಿ. ಹೌದು ರಮೇಶಪ್ಪ, ಜೊತೆಗೆ ನಾವು ಹೋಗಿ ಬರೋ ಖರ್ಚು ಬೇರೆ, ಏನೂ ಉಳಿಲಿಲ್ಲ. ಮನೇಲಿ ಬೇಯಿಸಾಕೋರ್ ಕೂಡ ಇರ್ಲಿಲ್ಲ. ಹ್ಮ್, ಇವ್ರು ಮಾರಾಟಕ್ಕೆ ಹೋಗಿದಾಗ ಮಕ್ಳಿಗೆ ತಿನ್ನೋಕೆ ಇಲ್ಲದೆ ಒದ್ದಾಡ್ತಿದ್ವು, ಅದ್ ಬೇರೆ ತಲೆನೋವು ನನಗೆ. ಹೌದು, ನಾವು ಮಾರಾಟ ಮಾಡೋದಲ್ಲ ಆಗದೆ ಇರೋ ಮಾತು, ಲಾಭನೋ ನಷ್ಟನೋ ಆ ಸೋನ್ ಲಾಲ್ಗೆ ಮಾರದಾಯ್ತು. ಈ ಲಿಂಗನ ಮಾತು ಕಟ್ಕೊಂಡ್ರೆ ನಾವು ಸಾಯ್ಬೇಕಷ್ಟೇ. ಹಾಗಂತ ಲಾಭ ಇಲ್ದೆ ಮಾರ್ತೀಯ? ಬದುಕುದೇ ಆಗೋ ರೂಪ್ಲ. ದಯವಿಟ್ಟು ಸ್ವಲ್ಪ ನನ್ ಮಾತು ಕೇಳ್ತೀರಾ? ಇದಕ್ಕೆಲ್ಲ ನಾವೊಂದು ಸ್ವಸಹಾಯ ಗುಂಪು ಅಂತ ಮಾಡ್ಕೋಬೇಕು. ಆ ಗುಂಪಿನಲ್ಲಿ 15-20 ಜನ ಸದಸ್ಯರಿರ್ತಾರೆ. ಈ ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಅದೆಲ್ಲ ಸರಿ ರಮೇಶಪ್ಪ, ಅಲ್ಲಿ ಸಾಲ ಕೊಡೋಕೆ ಹಣ ಎಲ್ಲಿಂದ ಬರುತ್ತೆ ಹೇಳೋ? ಹಣನ ಎಲ್ರು ಸೇರಿ ಸಿಕ್ಕದಷ್ಟು ಹಾಕಿದ್ರೆ ಆಯ್ತು. ವಾರಕ್ಕೆ 5-10 ಕೊಡ್ಬೋದಷ್ಟೇ, ಅದ್ರಿಂದ ಏನಾಗುತ್ತೆ? ಹನಿ ಹನಿ ಕುಡಿದ್ರೆ ಹಳ್ಳ ತಾಯವ್ವ. ವಾರಕ್ಕೆ 30 ಜನ 10-10 ರೂಪಾಯಿ ಕೊಟ್ರೆ 300 ಆಯ್ತು, ತಿಂಗಳಿಗೆ 1200, ಒಂದು ವರ್ಷಕ್ಕೆ 14,400 ರೂಪಾಯಿ. ಇದೇ ಹಣ ನಾವು ಸಾಲ ಕೊಟ್ರೆ 100-2 ರೂಪಾಯಿ ಹಾಗೆ ಬಡ್ಡಿ ಬರುತ್ತೆ. ನಮ್ಮ ಮೂಲ ಬಂಡವಾಳ ಬೆಳೀತಾ ಇರುತ್ತೆ. ಹಾ ಹೌದು, ಕೆಲವು ಜಿಲ್ಲೆಗಳಲ್ಲಿ ಇಂಥ ಗುಂಪನ್ನೇ ಮಾಡ್ಕೊಂಡು 50-60 ಲಕ್ಷ ಉಳಿತಾಯ ಮಾಡಿದ್ರಂತೆ. ಹಂಗಂತ ನಮ್ ಟ್ರೈನಿಂಗ್ ಎಲ್ಲ ಹೇಳಿದ್ರು. ಆದ್ರೆ ಸ್ವಸಹಾಯ ಗುಂಪು ಮಾರಾಟ ಹೆಂಗ್ ಮಾಡುತ್ತೆ? ನಮ್ಗಾಗ್ಲಿಲ್ಲ ಅಂದ್ಮೇಲೆ ಅವ್ರಿಗೂ ಆಗಲ್ಲ ತಾನೇ? ನೀನ್ ಹೇಳೋದು ನಿಜ ಲಕ್ಕವ್ವ. ಈಗ ಮಾರಾಟ ಆಗಲ್ಲ ಅನ್ನೋದು ನಮ್ ಸಮಸ್ಯೆ ಅಲ್ಲ, ಇವತ್ತೇ ಆಗಲ್ಲ ಅನ್ನೋದು ಮಾತ್ರ ನಮ್ ಸಮಸ್ಯೆ. ಅಲ್ಲಿವರೆಗೂ ನಮ್ ಕೆಲ್ಸಗಾರರು ಉಪವಾಸ ಇರೋಕಾಗಲ್ಲ, ಅವ್ರಿಗೆ ಹಣ ಬೇಕು, ಅದನ್ನ ನಾವ್ ಒದಗಿಸ್ಬೇಕು. ಮಾರಾಟ ಇವತ್ತಲ್ಲ ನಾಳೆ ಆಗೆ ಆಗುತ್ತೆ. ಹೌದು ರಮೇಶಪ್ಪ, ನಮ್ಗೆ ವಾರಕ್ಕೆ ಇಷ್ಟು ಅಂತ ಹಣ ಅಂತ ಬಂದ್ಬಿಟ್ರೆ ನಾವು ಚಿಂತೆ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಿ. ಹಾಗಾದ್ರೆ ನನಗೂ ಚಿಂತೆ ಇರಕ್ಕಿಲ್ಲ, ತಗೊಳ್ಳಿ 10 ರೂಪಾಯಿ ಬರ್ಕೊಳ್ಳಿ, ನನ್ನಿಂದನೇ ಶುರು ಆಗ್ಲಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ಸೇಟು
ಲಾಲ್ ಅಲ್ವಾ? ಹೌದು ಸೋಹನ್ ಲಾಲ್. ಅವತ್ತು ನಿಮ್ಮ ಹತ್ರ ಬುಟ್ಟಿ ಹೋಲ್ಸೇಲ್ ವ್ಯಾಪಾರ ಮಾಡಕ್ಕೆ ಬಂದಿದೆಯಲ್ಲ. ಹೇಗಿದೆ ವ್ಯಾಪಾರ? ವ್ಯಾಪಾರ ತುಂಬಾ ಜೋರಾಗೈತೆ, ಮಾಡಕ್ಕೆ ಟೈಮ್ ಇಲ್ಲ. ಅದ್ ಸರಿ, ನೀವು ಯಾರಿಗೆ ಸಪ್ಲೈ ಮಾಡ್ತೀರಾ? ಸ್ವಸಹಾಯ ಗುಂಪಿಗೆ. ಅಯ್ಯೋ ಅದು ಇಲ್ಲೂ ಇದೆ? ಅದು ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ಬೆಳೀತಾ ಇದೆ. ಸರ್ ಈ ಸ್ವಸಹಾಯ ಗುಂಪು ಬಂದ್ಬಿಟ್ಟು ನಮ್ದು ಆರ್ಡರ್ ಎಲ್ಲ ಫ್ಲಾಪ್ ಆಗೋಯ್ತು ಸರ್. ಯಾಕೆ? ನಾವು 40 ರೂಪಾಯಿಗೆ ಬೊಕ್ಕೆ ಕೊಟ್ರೆ ಅವರು 20 ರೂಪಾಯಿಗೆ ಕೊಡ್ತಾರೆ. ಹಿಂಗಾದ್ರೆ ಬಿಸ್ನೆಸ್ ಹೆಂಗಾಗ್ಬೇಕು ಹೇಳಿ? ತುಂಬಾ ಮೋಸ ಸರ್. ಮೋಸ ಅವ್ರದಲ್ಲ ಹಾಕಣ್ರಿ, ಮೋಸ ನಿಮ್ದು. ಅವತ್ತೈವತ್ ಪೈಸಾ ಕೇಳಿದ್ರೆ ಕೊಡ್ಲಿಲ್ಲ. ಬುಟ್ಟಿ ಹೆಂಗೂ ಮಾಡ್ತಿದ್ದು, ಹೂವಾನು ಬೆಳಿತೀವಿ, ಕುದುರೆ ತಗೊಂಡ್ಮೇಲೆ ಲಗಾಮ್ಗೇನ್ ಸಲಾಮು ಅಂತ ಗುಚ್ಚ ಮಾಡಿ ಮಾರದು, ಅದರಿಂದ ಬಿಸ್ನೆಸ್ ತೋಪ್ ಆಯ್ತು. ಹೌದು ಸರ್, ಅವತ್ತೇ ನಾನು ನಿಮ್ಮ ಹತ್ರ 5 ರೂಪಾಯಿಗೆ ಬುಟ್ಟಿ ತಗೊಂಡಿದ್ರೆ ಹಿಂಗಾಗ್ತಿರ್ಲಿಲ್ಲ. ಅದೇನು ಹೇಳ್ತಾರಲ್ಲ, ಅತಿಯಾಸೆ ಗತಿ ಕೆಡಿಸ್ತು. ಅದು ಹಂಗೇನೆ, ಬುಟ್ಟಿ ಯಾರೋ ಮಾಡ್ತಾರೆ, ಹೂವಾನು ಯಾರೋ ಬೆಳಿತಾರೆ, ಅದನ್ನ ತನ್ ಜೋಡಿಸ್ಬಿಟ್ಟು 30 ರೂಪಾಯಿ ಲಾಭ ಮಾಡ್ಕೋತೀರಾ? ನಾವು ಬೆಳಗ್ಗೆನ್ ಸಾಯಂಕಾಲದಂಗ ಆ ಬುಟ್ಟಿ ಏನ 50 ಪೈಸೆ ಕೇಳಿದ್ರೆ ಗೊಣಗ್ತಿರಲ್ರಿ. ಹೋಗ್ಲಿ ಬಿಡಿ ಸರ್, ನನ್ಗೀಗ ಅರ್ಜೆಂಟ್ ಆಗಿ 120 ಬುಟ್ಟಿ ಬೇಕು. ಏನ್ ರೇಟ್ ಆಗುತ್ತೆ ಹೇಳಿ ಸರ್? 6 ರೂಪಾಯಿ. 5 ರೂಪಾಯಿಗೆ ಕೊಡಿ ಸರ್, ಅದೇ ಹಳೆ ರೇಟ್. ಆಗಲ್ಲ ಹಾಕಣ್ರಿ, 6 ರೂಪಾಯಿ ಫೈನಲ್ ರೇಟ್, ಬೇಕಾ ಬೇಡವಾ? ಸರಿ ಸರಿ ಕೊಡಿ ಸರ್, ಇಲ್ಲ ಅಂದ್ರೆ ಸೊಸೈಟಿ ಗುಂಪಲ್ಲಿ ಹೋಗ್ಬಿಡ್ತಾರೆ, ನಮ್ದು ಆರ್ಡರ್ ಕ್ಯಾನ್ಸಲ್ ಆಗ್ಬಿಡ್ತಾರೆ, ಕಡೆಗೆ ನಾವು ಫುಡ್ ಬಾತ್ ಆಗ್ಬಿಡ್ತೀವಿ. ಸರಿ ನಾಳೆ ಬನ್ನಿ, ಕೊಡ್ತೀನಿ ಕ್ಯಾಶ್. ಸರಿ ಸರ್ ಬರ್ತೀನಿ. ಇವರೇ ತಾಯವ್ವ. ತಾಯವ್ವ ಇವರು ಟಿವಿಯಿಂದ ಬಂದವರೆ, ನಿನ್ ಸಂದರ್ಶನ ಮಾಡ್ಬೇಕಂತ. ಅವರು ಕೆಲವು ಪ್ರಶ್ನೆಗಳು ಕೇಳ್ತಾರೆ, ನೀನು ಉತ್ತರ ಕೊಡು, ಅದು ಟಿವಿದೆಲ್ಲ ಬರುತ್ತೆ. ತಾವು ತಮ್ಮ ಬಗ್ಗೆ 2 ಮಾತು ಮಾತಾಡಿ. ಹಾಗಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಪ್ರತಿಭೆ ಬೆಳೆಯೋದಿಕ್ಕೆ ಈ ಹಳ್ಳಿನೇ ಕಾರಣ. ಈ ಹಳ್ಳಿ ಜನ, ನಮ್ ನಿರಂತರ ಶಿಕ್ಷಣ ಕೇಂದ್ರ, ಮತ್ತೆ ನಮ್ ಪ್ರೇರಕ ರಮೇಶ್ರು, ಇವರೇ ಎಲ್ಲರೂ ಕಾರಣ. ನೋಡಿ ನಿಮ್ಗೊಂದ್ ವಿಷಯ ಹೇಳ್ತೀನಿ, ನನ್ಗಿನ್ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಈ ಹಳ್ಳಿಲಿ. ನೋಡಿ ಇವರು ಕುಮಾರ್ ಲಿಂಗಣ್ಣ, ಬಡಗಿ ರಾಮಯ್ಯ, ರೂಪ್ಲಾ ನಾಯ್ಕ. ಇವ್ರ ಬಗ್ಗೆ ಬರ್ಬೇಕು ಟಿವಿಲಿ, ಇವ್ರ ಬಗ್ಗೆ ಬಂದ್ರೆ ತುಂಬಾ ಉಪಯೋಗ ಆಗುತ್ತೆ. ಹೌದು ಸರ್, ಇವ್ರಗಳ ಬಗ್ಗೆ ಟಿವಿಲಿ ಬಂದ್ರೆ ಇವ್ರ ಕಲೆ ಬೆಳೆಯುತ್ತೆ, ಇವ್ರು ತಯಾರು ಮಾಡೋ ವಸ್ತುಗಳ ಮಾರುಕಟ್ಟೆ ಬೆಳೆಯುತ್ತೆ, ಹಾಗೆ ಇವ್ರಗಳ ಜೀವನ ಸುಧಾರಿಸುತ್ತೆ. ಸಂತೋಷ. ಗಣೇಶ್ ಲಿಂಗಣ್ಣ ಅವ್ರೆ, ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಹೌದು ಸ್ವಾಮಿ, ಬಹಳಷ್ಟು ವರ್ಷದಿಂದ ಈ ಕುಂಬಾರಿಕೆ ಕೆಲಸನೇ ಮಾಡ್ಕೊ ಬಂದಿದೆ. ಜೀವನ ಕಷ್ಟ ಅನಿಸ್ತಿತ್ತು, ಈ ಕೇಂದ್ರಕ್ಕೆ ಬಂದ್ಮೇಲೆ ನನ್ನ ಜೀವನ ಸುಧಾರಿಸಿದೆ. ನಂದು ಅಷ್ಟೇ ಸ್ವಾಮಿ, ನಾನು ಹಳೆ ಕಾಲ ಗಾಡಿ ಚಕ್ರ ಮಾಡ್ಕೊಂಡು ಕಾಲ ಕಳೀತಿದ್ದೆ, ಅದ್ರೇನು ಪ್ರಯೋಜನ ಇರಲ್ಲ. ಈಗ ಹೊಸ ಹೊಸ ಕೆತ್ತನೆ ಕೆಲಸ ಕಲಿತ ಮೇಲೆ ನನ್ನ ಜೀವನವನ್ನು ಸುಧಾರಿಸಿದೆ. ನಂದು ಅಷ್ಟೇ ಸ್ವಾಮಿ, ಮೊದಲು ಬುಟ್ಟಿ ಮೊರ ಮಾಡ್ಕೊಂಡಿದ್ದೆ, ಈ ಕೇಂದ್ರ ಬಂದ್ಮೇಲೆ ಹೊಸ ಚೇರು ಸೋಫಾ ಸೆಟ್ ಎಲ್ಲ ಮಾಡಕ್ ಕಲಿತೆ, ನಾನು ಸುಖವಾಗಿದ್ದೀನಿ ಸ್ವಾಮಿ. ತಾಯವರೇ, ಅವರೆಲ್ಲ ಅವ್ರ ಬಗ್ಗೆ ಹೇಳಿದ್ರು, ಈಗ ತಾವು ತಮ್ಮ ಬಗ್ಗೆ 2 ಮಾತು ಮಾತಾಡಿ. ನನ್ಗೆ ಮಾತಾಡಿ ಅಭ್ಯಾಸ ಇಲ್ಲ, ನಾನು ಪದ ಹೇಳೋಳು. ಹಾ ಪದನೇ ಹೇಳಿ. ಸರಿ ಪದನೇ ಹಾಡ್ತೀನಿ. ನಮ್ಮೂರ ದಾರಿಲಿ ರಂಗೋಲೆ ಬರೆದೊಳೆ ಹೊನ್ನ ಹೊಂಬಾಳೆ ಹುಡಿಚಲ್ಲಿ ಹೊನ್ನ ಹೊಂಬಾಳೆ ಹುಡಿಚಲ್ಲಿ ನಮ್ಮೂರ ದಾರಿಲಿ ರಂಗೋಲೆ ಬರೆದೊಳೆ ಹೊನ್ನ ಹೊಂಬಾಳೆ ಹುಡಿಚಲ್ಲಿ ಹೊನ್ನ ಹೊಂಬಾಳೆ ಹುಡಿಚಲ್ಲಿ ಬಾಳೆ ಕೇಂದ್ರದಲ್ಲಿ ಇಷ್ಟೊಂದು ಜನ ಪ್ರತಿಭಾವಂತ ಕಲಾವಿದರು ಇದ್ದಾರಲ್ಲ, ಈ ಬಿದರಳ್ಳಿನಲ್ಲಿ ಏನೋ ವಿಶೇಷತೆ ಇದೆ ಅನ್ಸುತ್ತೆ. ಹಾಗೇನೂ ಇಲ್ಲ ಸರ್, ಎಲ್ಲ ಹಳ್ಳಿಗಳಲ್ಲೂ ಪ್ರತಿಭೆ ಇದ್ದೇ ಇದೆ, ಅವಕಾಶಗಳಿಲ್ಲ.
ನಾವು ನಮ್ಮ ಕೇಂದ್ರದಿಂದ ಹಳ್ಳಿ ಜನರಿಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ವಿ ಅಷ್ಟೇ. ಆದ್ರೆ ಎಲ್ಲಾ ಕಡೆನೂ ಕೇಂದ್ರಗಳು ಇವೆಯಲ್ಲ, ಆ ಹಳ್ಳಿಗಳು ಯಾಕೆ ವಿಕಾಸ ಆಗಲಿಲ್ಲ? ಇಲ್ಲ, ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಬಿದರಳ್ಳಿನಲ್ಲಿ ಪ್ರಾಯೋಗಿಕವಾಗಿ ನಿರಂತರ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಇನ್ನು ಮುಂದೆ ಎಲ್ಲಾ ಹಳ್ಳಿಗಳಲ್ಲೂ ಕೇಂದ್ರ ಸ್ಥಾಪನೆ ಆಗುತ್ತೆ, ಹಳ್ಳಿಗಳು ವಿಕಸನಗೊಳ್ಳುತ್ತೆ.